भाजप प्राध्यक्ष नलीन कुमार कटील यांनी बेळगाव शहरातील विश्वेश्वर्या नगर येथील संपिगे नगर मध्ये असणाऱ्या दिवंगत सुरेश अंगडी यांच्या निवासस्थानी त्यांच्या कुटुंबाला भेट देऊन त्यांचे सांत्वन केले असून त्यांनी माध्यमांशी संवाद साधला असता ते म्हणाले की सरळ सज्जन याला दुसरे नाव म्हणजे सुरेश अंगडी होय. केंद्रीय राज्य रेल्वे मंत्री सुरेश अंगडी हे पक्ष संयोजक होते. बेळगाव जिल्ह्यामध्ये अध्यक्षपदी आणि उपाध्यक्षपदी शेकडो जबाबदाऱ्या त्यांनी कार्यक्षमतेने हाताळल्या आहेत. लोकांनी त्यांच्यावर ठेवलेल्या विश्वासामुळे 4 वेळा ते खासदार म्हणून निवडून आले आहेत. त्यांना पाहिले असता आमच्यासारख्या तरुण पिढीसाठी ते एक आदर्श व्यक्ती होते असे यावेळी ते म्हणाले. संघटनेचे बळ शक्तीने तुंबिदवर बाळा वर्ष ही भागदली पार्टीने कट्टी ಪಾರ್ಟಿಯ ಜಿಲ್ಲೆ ಉಪಾಧ್ಯಕ್ಷರಾಗಿ ಜಿಲ್ಲಾಧ್ಯಕ್ಷರಾಗಿ ಹತ್ತಾರು ಜವಾಬ್ದಾರಿಗಳನ್ನು ಹೊತ್ತು ನಂತರ 4 ಬಾರಿ ಲೋಕಸಭಾ ಸದಸ್ಯ ಬೆಳಗಾವಿ ಪ್ರದೇಶದಲ್ಲಿ 4 ಬಾರಿ ಲೋಕಸಭಾ ಸದಸ್ಯ ಆಗಬೇಕಿದ್ರೆ ಬಹಳ ಕಷ್ಟ. ಭಾಷಾ ಸಮಸ್ಯೆಗಳು, ಬೇರೆ ಬೇರೆ ಸಮಸ್ಯೆಗಳು ಇರತಕ್ಕಂಥ ಪ್ರದೇಶ, ಕಾರ್ಯಕರ್ತರ ಜೊತೆ ಪ್ರೀತಿ ವಿಶ್ವಾಸ, ಎಲ್ಲರಲ್ಲಿ ಸರಳ ಮತ್ತು ಸತ್ಯ ಆದರ್ಶದ ರಾಜಕಾರಣ, ಕೇಂದ್ರದ ಸಚಿವರಾಗಿ ರಾಜ್ಯಕ್ಕೆ ಅದ್ಭುತ ಕೊಡುಗೆ ಕೊಟ್ಟರು. 1 ವರ್ಷ ಒಂದು ಅವಲೋಕನದ ವರ್ಷ ಅಲ್ಲ, ಒಬ್ಬನ ಸಾಧನೆಯನ್ನು 1 ವರ್ಷದಲ್ಲಿ ಅವಲೋಕನ. ಒಬ್ಬ ಸಚಿವರಾಗಿ ಹಿಂದಿನ ಯಾವುದೇ ಸಚಿವರು ಮಾಡದೇ ಇರತಕ್ಕಂಥ ಅತಿ ಹೆಚ್ಚು ಅನುದಾನಗಳನ್ನು ತಂದಿರತಕ್ಕಂಥ, 1 ವರ್ಷದಲ್ಲಿ ತಂದಿರುವ ಅನುದಾನ ಸುರೇಶ್ ಅಂಗಡಿಯವರ ಕಾಲದಲ್ಲಿ ಅತಿ ಹೆಚ್ಚು. ಅತಿ ಹೆಚ್ಚು ರೈಲ್ವೆ ಯೋಜನೆಗಳನ್ನು ತಂದರು, ವಿಶೇಷವಾಗಿ ಬೆಳಗಾವಿಗೆ ಬಹಳ ಕನಸಿತ್ತು. ಅವರು ಬೆಳಗಾವಿನ ಅಭಿವೃದ್ಧಿ ಬಗ್ಗೆ ನಿರಂತರ ಮಾತನಾಡೋರು, ಲೋಕಸಭೆಗೆ ಬಂದಾಗಲೂ ಇದ್ದ ಸಚಿವರ ಹತ್ರ ಹೋಗೋರು. ಇಲ್ಲಿಗೆ ಬೆಂಗಳೂರು ರೈಲು, ಧಾರವಾಡ ರೈಲು, ಹೀಗೆ 6 ಯೋಜನೆಗಳನ್ನು ಮಾಡಿದ್ದಾರೆ. ರಾಜ್ಯದ ಬೇರೆ ಬೇರೆ ಯೋಜನೆಗಳನ್ನು, ರೈಲ್ವೆ ಯೋಜನೆಗಳು, ನೆನೆಗುದಿಗೆ ಬಂದಿರತಕ್ಕಂಥ ಯೋಜನೆಗಳಿಗೆ ಶಕ್ತಿ ತುಂಬಿ ಅದನ್ನು ಆಗಬೇಕು ಅಂತ ಭಾಳ ಯಾವುದೇ ಹೇಳಿದರೂ ನಾನು ನನ್ನ ಕ್ಷೇತ್ರದ ಬಗ್ಗೆ 6 ಬಾರಿ ಅವ್ರ ಹತ್ರ ಭಾಳ ಆತ್ಮೀಯತೆ ಇತ್ತು. ನನಗೊಬ್ಬ ಹಿರಿಯನ್ನವರು, ನಾನು 2009ರಲ್ಲಿ ಲೋಕಸಭಾ ಸದಸ್ಯ ಆದೆ, 2004ರಲ್ಲಿ ಆದರು ನನಗಿಂತ ಸೀನಿಯರ್ ಅವರು. ಹಾಗಾಗಿ ನಾನು ಹೋದಾಗ ನಮಗೆ ಅನಿಸ್ತಾ ರಾಜಕಾರಣದಲ್ಲಿ ಒಂದು ಅಷ್ಟು ಪ್ರೀತಿಯಿಂದ ಹತ್ತಿರ ಕಾಡೋದು ಹೇಗೆ ಏನು ಮಾಡಬೇಕು ಒಬ್ಬ ಲೋಕಸಭಾ ಸದಸ್ಯ ಅನ್ನುವಂಥದ್ದೊಂದು ಪಾಠ ಹೇಳಿದಾಗ ಹೇಳಿದವರು ಅವರು. ಹಾಗೆ ನಮಗೆ ಮಾರ್ಗದರ್ಶಕರು. ಹಾಗಾಗಿ ಕ್ಷೇತ್ರದ ಬಗ್ಗೆ ಹಾಗೆ ನಾವು ಯಾವುದಾದ್ರೂ ಒಂದು ಪತ್ರ ತೊಗೊಂಡು ಹೋದರೆ ಅವರು ರೈಲ್ವೆ ಸಚಿವರಾದ್ಮೇಲೆ ತತ್ಕ್ಷಣ ಕೂತು ಅಧಿಕಾರಿಗಳನ್ನು ಕರೆಸಿ ಅದಕ್ಕೆ ಆದ್ಯತೆ ಕೊಡು. ಈ ಒಂದು ಕ್ರಿಯಾಶೀಲತೆಯಿಂದ ಒಂದು ಅತಿ ಹೆಚ್ಚು ಕೆಲಸವನ್ನು ಮಾಡಿರ್ತಕ್ಕಂಥವು, ಅತಿ ಹೆಚ್ಚು ಓಡಾಟ ಮಾಡಿರ್ತಕ್ಕಂಥ ಒಬ್ಬ ಸಚಿವರು ಕಳ್ಕೊಂಡಿದ್ದೇವೆ ಇವತ್ತು. ಹಾಗಾಗಿ ಪಾರ್ಟಿಗೆ ನಷ್ಟ, ರಾಷ್ಟ್ರಕ್ಕೆ ನಷ್ಟ, ನಮ್ಮ ರಾಜ್ಯಕ್ಕೆ ನಷ್ಟ, ಕುಟುಂಬದ ದುಃಖದಲ್ಲಿ ನಾವು ಕುಟುಂಬದ ಸದಸ್ಯರು ಹಾಗಾಗಿ ಪಾಲ್ಗೊಂಡಿದ್ದೇವೆ. ಅವರ ದುಃಖ ನಮಗೂ ದುಃಖವೇ. ಹಾಗಾಗಿ ಒಂದು ಸ್ವಲ್ಪ ನಾವು ಇದ್ದೇವೆ, ಪಾರ್ಟಿ ನಿಮ್ಮ ಜೊತೆ ಇದೆ ಅಂತ ಸಾಂತ್ವನ ಹೇಳಬೇಕು ಅಂತ ಇವತ್ತು ಬಂದಿದ್ದೇವೆ. ಬೆಳಗಾವಿ ಜಿಲ್ಲೆಯಲ್ಲಿ ಬಿಜೆಪಿ ಕಟ್ಟಲು ಒಂದು ರೀತಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಯಾಕಂದರೆ ಇಲ್ಲಿ ಬೆಳಗಾವಿ ಬಿಡಿ ಜಿಲ್ಲೆ ಆಗಿರೋದ್ರಿಂದ ಸಾಕಷ್ಟು 4 ಬಾರಿ ಸತತವಾಗಿ ಆರಿಸಿ ಬಂದು ಇಲ್ಲಿ ಈಗ ಒಂದು ಸಿಕ್ಕಿತ್ತು ಸರ್, ಅವರಿಗೆ ಅಂದರೆ ಅವಕಾಶ ಸಿಕ್ಕಿತ್ತು. ಆ ಅವಕಾಶದಿಂದ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿದೆ. ಖಂಡಿತ ತುಂಬಲಾರದ ನಷ್ಟ ಹೇಳಿದೆ ಅಲ್ಲ, ರಾಷ್ಟ್ರಕ್ಕೂ ನಷ್ಟ, ರಾಜ್ಯಕ್ಕೂ ನಷ್ಟ, ಪಕ್ಷಕ್ಕೆ ವಿಶೇಷವಾಗಿ ಪಕ್ಷಕ್ಕೂ ನಷ್ಟ. ಅದಕ್ಕೆ ಹೇಳಿದ್ರೆ ನಮ್ಮ ಕುಟುಂಬ ಸದಸ್ಯರು ದುಃಖ ಇದೆ ನಮಗೆ. ಏನು ಯಾವುದೇ ರೀತಿಯ ವಿವರಣೆ ಕೊಡುವ ಸಾಧ್ಯತೆ ಇಲ್ಲ, ಯಾಕಂದರೆ ಆಘಾತ ಇದು. ಹಾಗಾಗಿ ಪಕ್ಷಕ್ಕೂ ಭಾಳ ನಷ್ಟ, ನಮ್ಮ ಸಂಘಟನೆಗೆ ಭಾಳಷ್ಟು. ಮುಂಬೈ ಕರ್ನಾಟಕದಲ್ಲಿ ಕಟ್ಟುವುದಕ್ಕೆ ಇಡೀ ರಾಜ್ಯದಲ್ಲಿ ಪ್ರವಾಸಗಳನ್ನು ಮಾಡಿದೆವು, ಕಾರ್ಯಕರ್ತರ ಜೊತೆ ಬೆನ್ನು ತಟ್ಟಿ ಕೆಲಸ ಮಾಡಿರ್ತಕ್ಕಂಥ. 2009 मी लोकसभेसाठी निवडून आलो होतो व मंत्री सुरेश अंगडी हे 2004 निवडून आले होते आणि ते माझे वरिष्ठ होते. वरिष्ठ प्राथमिक खासदार म्हणून कसे काम करावे हे त्यांनी मला शिकवले होते. आम्ही रेल्वे प्रकल्पासाठी त्यांच्याकडे निवेदन घेऊन गेले असता रेल्वे अधिकाऱ्यांना बोलावून त्वरित दिलासा दिला होता. त्यांच्या अशा निधनामुळे मोठे नुकसान झाले आहे. ते एक निष्ठावंत असे नेते होते, तसे 4 वेळा निवडून येणारे असे एकमात्र खासदार म्हणून सुरेश अंगडी यांना ओळखले जाते. त्यांच्या अशा निधनामुळे सर्व ठिकाणी हळहळ व्यक्त होत आहे.
यावेळी राज्यसभा सदस्य इरण्णा कडाडी, दिल्लीचे विशेष प्रतिनिधी शंकरगौडा पाटील, सरकारचे मुख्य सचिव महांतेश कवडगिमठ, उत्तर मतक्षेत्राचे आमदार अनिल बेनके, ग्रामीण जिल्हाध्यक्ष संजय पाटील सह अन्य उपस्थित होते.